ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇದು ನಮ್ಮ ಹಳೆಯನ ಮದುವೆಗಿಂತ ಮೊದಲ ಶ್ರೀ ಗುಂಜೇಶ್ವರ ದೇವಸ್ಥಾನ ಮತ್ತು ಆಂಜನೇಯ ದೇವಸ್ಥಾನ ಮತ್ತು ಪರಮೇಶ್ವರ ವಾಲ್ಕೀಶ್ವರ ದೇವಸ್ಥಾನದ ವಾಲ್ಕೀಶ್ವ ಅಂತೇಳಿ ಮಾಡ್ತಾರೆ ಅದರ ತಯಾರಿ. ಇದು ಶ್ರೀ ಗುಂಜೇಶ್ವರ ದೇವಸ್ಥಾನ ಸ್ನೇಹಿತರೆ, ದೇವರ ಶಿಗಿಹಳ್ಳಿ. ಇದೆ ಅಲ್ಲಿ ದೀಪದ ಕಂಬ ಅಂತ ಐತೆ ಸ್ನೇಹಿತರೆ, ಅದ್ರ ಮೇಲೆ ಇಡ್ತಾರೆ ಅದನ್ನು. ಗುಂಜೇಶ್ವರ ದೇವಸ್ಥಾನ ಬಂತು. ಆ ಅಗ್ನಿಯಲ್ಲಿ ದೀಪದ ಕಂಬದ ಮೇಲೆ ಇಡತ್ತಾರ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಈಗ ಜಸ್ಟ್ ಇನ್ನೊಂದು ಕೆಲವೇ ಕ್ಷಣದೊಳಗಿನ ವಾಲ್ಕೀಶ್ವ ಸ್ಟಾರ್ಟ್ ಆಗ್ತೈತಿ. ದೇವಸ್ಥಾನದ ಒಟ್ಟು ಮೂರು ಸುತ್ತು ಹೊಡೆಯುತ್ತೆ ಸ್ನೇಹಿತರೆ, ಮೊದಲಿಂದನೂ ಪದ್ಧತಿ ಐತದ. ಸ್ನೇಹಿತರೆ, ದೇವರೀಗ ದೇವಸ್ಥಾನಗಳಿಂದ ಹೊರಗೆ ಬಂದವ. ಈ ಹಿಂಗೆ ಸುತ್ತೊಡೆದ ಈಗ ಎಲ್ಲಿ ಯಾಕೆ ಸ್ಟಾಪ್ ಆಗೈತೆ ಅಂದರೆ ಅಲ್ಲೇ ಒಂದು ಕಲ್ಲು ಇರ್ತದೆ ಸ್ನೇಹಿತರೆ, ಅದು ಗುಡಿಗೆ ಅಲ್ಲಿ ಕಾಯಿ ಒಗಿತಾರೆ, ಅದ್ರ ತುಂಡೆಲ್ಲ ಆರಿಸ್ಕೊಳ್ತಾರೆ ಹುಡುಗರದು. ನಾವು ಆರಿಸ್ಕೊಂಡು ಸಣ್ಣವರಿದ್ದಾಗ ಅಲ್ಲಿ ಒಡೆದ ಮೇಲೆ ಹಿಂಗೆ ಕಂಟಿನ್ಯೂ ಮುಂದೆ ಹೋಗ್ತೇವೆ ಸ್ನೇಹಿತರೆ. ಕತ್ತಲೊಳಗೆ ನಿಮಗೆ ಕಾಣಾಕ್ತೈತೆ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಬೆಳಕಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಕಾಯಿಗಳು ಒಡ್ಯಾತದ ಸಪ್ಲೈ ಕೇಳ್ತೈತೆ ನೋಡ್ರಿ ಸ್ನೇಹಿತರೆ. ಈಗ ನಿಮ್ಗೆ ಇದ ಹನುಮಾನ್ ದೇವ್ರದ ದೇವಸ್ಥಾನ ಸ್ನೇಹಿತರೆ, ಇಲ್ಲಿ ಕಾಣೋದೈತಲ್ಲ. ಇನ್ನೊಂದು ರೌಂಡ್ ಹೋಗಿದ್ದಾರೆ. ಪ್ರತಿ ರೌಂಡಿಗೂ ಆ ಸ್ಥಳದೊಳಗೆ ಕಾಯಿ ಹೊಡಿತಾರೆ ಸ್ನೇಹಿತರೆ. Thank you.
ಈ ದೇವಸ್ಥಾನ ಮುಂದೆ ಸ್ನೇಹಿತರು ನಮ್ಮ ತಾಯಿಯವ್ರ ತವ್ರ ಮನೆ, ನಮ್ಮ ಅಜ್ಜ ವೀರನಗೌಡ ಪಾಟೀಲ ಅವ್ರ ಮನೆ. ನಾ ಇಲ್ಲಿ ಸಣ್ಣವಿದ್ದಾಗ ಇದ್ದ ಗುಡಿ ಒಳಗೆ ಆಡ್ತಿದ್ದೆ. ಮೊದಲು ಹಳೆ ಗುಡಿ ಇತ್ತು, ಈಗ ಹೊಸದು ಕಟ್ಟಾರ. ಮೂರು ರೌಂಡ್ ಬಂತು ಸ್ನೇಹಿತರು, ಎಲ್ಲ ದೇವರುಗಳು ಅವರು ಗುಡಿ ಒಳಗೆ ಸೇರ್ತಾರೆ. ಈಗ ಸ್ನೇಹಿತರೆ ಎಲ್ಲರಿಗೂ ಚುಮ್ಮರಿ ಮತ್ತು ಕೊಬ್ಬರಿ ಪ್ರಸಾದ ಮಾಡ್ತಾರೆ. ಈಗ ಹೊರಗಡೆ ಏನಪ್ಪ ಅಂದ್ರೆ ಈಗ ಹೆಂಗೆ ಹುಡುಗರು ಇರ್ತಾರಲ್ಲ, ಒಂದು ಕಾಯಿ ಕೊಡ್ತಾರೆ. ಒಂದು 20 ಮಂದಿ ನಡಕ್ಕೆ ಒಂದು ಕಾಯಿ ಕೊಡ್ತಾರೆ. ಅದನ್ನು ಲಾಸ್ಟಿಗೆ ಯಾರು ಜಗ್ಗಿ ತೊಗೋತಾರಲ್ಲ ಅವರು ಏನು ಸ್ನೇಹಿತರು ಕಾಯಿ ಅವ್ರಿಗೆ. ಹಾಗೆ ಒಂದು ಈಗ ಕಲ್ಪಿಸುವ ಮುಗಿದ್ಕೂಡ ಒಂದು ಆಟ ಇರ್ತದೆ ಸ್ನೇಹಿತರೆ. ಈ ಜುಂಜೇಶ್ವರ ದೇವಸ್ಥಾನ ಭಾಳ ಪುರಾತನ. ಒಂದ್ಸಲ ಏನಾಗಿತ್ತಂದ್ರೆ ಸ್ನೇಹಿತರೆ, ಹಿರಿಯರು ಮತ್ತು ನಮ್ಮ ಅಜ್ಜಾರದು ಹೇಳೋದ ಪ್ರಕಾರ, ಒಬ್ಬ ಬ್ರಿಟಿಷ್ ಅಧಿಕಾರಿ ಕುದುರೆ ಮೇಲೆ ಹತ್ತಿ ಬೂಟ್ ಹಾಕ್ಕೊಂಡು ಈ ದೇವಸ್ಥಾನ ಮುಂದಿಂದ ದಾಟಿ ಹೋಗಿದ್ರಂತ. ಆವಾಗ ಏನಾಗಿತ್ತಪ್ಪ ಅಂದ್ರೆ ಅವ್ರಿಗೆ ನಡ್ಯಾಕ ಬರೆದಂಥ ಶಕ್ತಿ, ಕಾಲುಗಳಿಗೆ ಶಕ್ತಿ ಹೋಗ್ಬಿಟ್ಟಿತ್ತು. ಆಮೇಲೆ ಅವ್ರು ಬಂದು ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಎಣ್ಣೆ ತಪ್ಪಾತಂತೇಳಿ ಕೇಳ್ಕೊಂಡು ಎಣ್ಣೆ ಕೊಡಿಸ್ತೇನೆ ಅಂತೇಳಿ ಹೇಳಿದ ಮೇಲೆ ಅವ್ರು ಮತ್ತೆ ಆರಾಮಾದ್ರೆ. ಹಂಗೆ ಹಿಂಗಾಗಿ ಏನಾಗಿದೆ ಸ್ನೇಹಿತರೆ, ಇವತ್ತಿನವರೆಗೂ ಗೌರ್ಮೆಂಟ್ನಿಂದ ಈ ದೇವಸ್ಥಾನಕ್ಕೆ ಪ್ರತಿ ತಿಂಗಳು ಎಣ್ಣೆ ಬರ್ತೈತಿ. ಇಂಥ ಪವರ್ಫುಲ್ ದೇವಸ್ಥಾನ ಸ್ನೇಹಿತರೆ ಇದು, ಜಾಗೃತ ದೇವಸ್ಥಾನ. ನಮ್ಮ ಸಣ್ಣವನ ಜೋಡಿ ಅಡ್ಡಾಡಿದ್ದ, ನಮ್ಮ ದೊಡ್ಡವನ ಜೋಡಿ ಇದ್ದಿದ್ದ, ನಮ್ಮ ದೊಡ್ಡ ಮಾಮನ ಜೋಡಿ ಇದ್ದಿದ್ದ, ನಮ್ಮ ಸಣ್ಣ ಮಾಮನ ಜೋಡಿ ಇದ್ದಿದ್ದ, ಮತ್ತು ನಮ್ಮ ಅಜ್ಜ ನಮ್ಮ ಅಜ್ಜಿ ಜೋಡಿ ಇದ್ದಿದ್ದ ಎಲ್ಲ ನೆನಪುಗಳದ ಸ್ನೇಹಿತರೆ. ಇಲ್ಲಿ ದೇವರ್ಷಿಗಳಿ ಸೂಪರ್ ಊರು ಸ್ನೇಹಿತರೆ. ನಾ ಸಣ್ಣವಿದ್ದಾಗಿಂದ ಇಲ್ಲೇ ಬೆಳೆದೇನೆ. ಇಲ್ಲೆಲ್ಲ ನಾ ಸುತ್ತಾಡಿದ್ದೇನು ಸ್ಥಳಗಳದಾವಲ್ಲ, ಆದಷ್ಟು ನೀವು ಟೈಮ್ ತೆಗೆದು ಮಸ್ತ್ ಬ್ಲಾಗ್ ಮಾಡ್ತೇನೆ. ಇಲ್ಲಿದೆಲ್ಲ ದೇವರ್ಷಿಗಳಿ ತೋರಿಸ್ತೇನೆ ಸ್ನೇಹಿತರೆ. ಸಣ್ಣವಿದ್ದಾಗಿಂದ ನೆನಪುಗಳದಾವ, ಇಲ್ಲೇ ಮಾಡ್ತೇನೆ ಆದಷ್ಟು ಲಘು ವಿಡಿಯೋ. ಓಕೆ ಸ್ನೇಹಿತರೆ, ನಾವು ಇದರಿಂದೆಲ್ಲ ಒಂದು ಸ್ವಲ್ಪ ಕುಂತ ಮಾತಾಡಿ ಊಟ ಮಾಡಿಕೊಂಡು ಮಾರ್ನಿಂಗ್ ನಮ್ಮೂರಿಗೆ ದೇವ್ರ ಆಶೀರ್ವಾದ ತೊಗೊಂಡು ರೈಟ್ ಅಂದ್ಬಿಟ್ಟು ಸ್ನೇಹಿತರೆ. ಮುಂದಿನ ವಿಡಿಯೋ ಒಳಗೆ ಮಾತು ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ದೇವ್ರ ಆಶೀರ್ವಾದ ತೊಗೊಂಡು ನಮ್ಮೂರ ಕಡೆ ಜರ್ನಿ ಬೆಳೆಸೇವೆ. ಮತ್ತೊಂದು ವಿಡಿಯೋ ಒಳಗೆ ಮತ್ತೆ ಆದಷ್ಟು ಬೇಗ ಸಿಗೋಣ ಸ್ನೇಹಿತರೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.